ಯಾವುದೇ ಒಂದು ಸಮುದಾಯಕ್ಕೆ ಘಾಸಿಯಾಗಂಥ ಮಾತುಗಳನ್ನು ಆಡಬಾರ್ದು. ಇವ ಹುಟ್ಟು ಬೆಳೆದಿರೋದು ಕೊಳಗೇರಿನಲ್ಲೇ, ಇವನು ಸ್ಲಮ್ ಪ್ರಾಡಕ್ಟೇ ಉಪೇಂದ್ರ. ನಮ್ಮ ಕನಕ ದಾಸರು ಅವತ್ತೇ ಹೇಳ್ಬಿಟ್ಟಾರೆ, ಕುಲ ಕುಲವೆಂದು ಯಾಕೆ ಒಡೆದಾಡುವಿರಿ, ನಿಮ್ಮ ಕುಲದ ನೆಲೆಯ ನೀವು ಬಲ್ಲಿರ. ಉಪೇಂದ್ರ ಹುಟ್ಟಿರೋದು ಅಲ್ಲೇ, ನಾನು ಹುಟ್ಟಿರೋದು ಅಲ್ಲೇ, ನೀವು ಹುಟ್ಟಿರೋದು ಅಲ್ಲೇ. ಎಲ್ಲಿ ಹೊಲಸು ತ್ಯಾಜ್ಯ ವಸ್ತುಗಳಿರ್ತಾವ ಅದನ್ನು ನಾವು ಕೊಳಗೇರಿ ಅಂತಲೂ ಕರಿತೀವಿ, ಹೊಲಗೇರಿ ಅಂತಲೂ ಕರಿತೀವಿ, ತಪ್ಪೇನಿಲ್ಲ. ಆದರೆ ಹೊಲಗೇರಿ ಅನ್ನೋ ಪದ ಬಳಸಿದಾಗ ಮೂಲ ನಿವಾಸಿಗಳಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂತಹ ಜನರಿಗೆ ಮನಸ್ಸಿಗೆ ನೋವುಂಟಾಗುತ್ತೆ. ಹಾಗಾಗಿ ಬ್ರಾಹ್ಮಣರ ಕೇರಿ ಶ್ರೇಷ್ಠವಲ್ಲ, ಹೊಲಗೇರಿ ಕನಿಷ್ಠ ಅಲ್ಲ ಅನ್ನೋ ಸತ್ಯನ ಉಪೇಂದ್ರ ಮತ್ತು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಜನರು ಶ್ರೇಷ್ಠರಿದ್ದಾರೆ, ಕನಿಷ್ಠರಿದ್ದಾರೆ. ಜಾಗ ಶ್ರೇಷ್ಠ ಕನಿಷ್ಠ ಅಲ್ಲ. ನಾನು ಹೇಳಿದ್ರೆ ಹುಟ್ಟು ಜಾಗ ಕನಿಷ್ಠವೇ, ಜನ್ಮ ಕೊಟ್ಟ ತಾಯಿ ಕನಿಷ್ಠವೇ, ತಾಯಿ ಅದೇ ಹಾಲು ಕನಿಷ್ಠವೇ, ನಮ್ಮ ಪರಿಸರ ನಮ್ಮ ದೇಶ ಶ್ರೇಷ್ಠ ನಮ್ಮ ಪಾಲ್ಗೆ. ಸೊ ಉಪೇಂದ್ರನಂತಹ ಅಜ್ಞಾನಿಯ ಹೇಳಿಕೆಗೆ, ಅವಿವೇಕದ ಹೇಳಿಕೆಗೆ ನಾವು ನಿಜವಾಗ್ಲೂ ಕೂಡ ಪ್ರಜ್ಞಾವಂತರು ಪ್ರತಿಕ್ರಿಯೆ ಕೊಡೋಕ್ಕೆ ಹೋಗಲೇಬಾರ್ದು. ಸಮರ್ಥನೆ ಮಾಡಿಕೊಳ್ಳುವಂಥವ್ರ ಭಾಗ ಗಾದೆ ಮಾತನ್ನು ತಪ್ಪೇನು ಅಂತ. ಏನಿದೆ ಗಾದೆ? ಇವರಪ್ಪ ಕಟ್ಟಿದ್ನ ಗಾದೆನಾ? ಏನಪ್ಪ ಊರು ಹುಟ್ಟಿದ ಜಾಗದಲ್ಲಿ ಒಲಗೇರಿದಂತೆ, ಇವ್ರ ಅಪ್ಪ ಕಟ್ಟಿದ್ನ ಗಾದೆನೇ, ಇವ್ರ ತಾತ ಕಟ್ಟಿದ್ನ ಇಲ್ಲ ಮುತ್ತಾತ ಕಟ್ಟಿದ್ನ ಗಾದೆ ಅಲ್ಲ ಅದು. ಹೆಂಗೆ ಹೇಳ್ತೀರಿ ಗಾದೆನ ಅದು ಹೇಳಿ? ಗಾದೆ ಅಲ್ಲ ಅದು. ಸಂಸ್ಕಾರ ಭಾಳ ಮುಖ್ಯ, ಸಂಸ್ಕೃತಿ ಭಾಳ ಮುಖ್ಯ. ನಾವು ಹೇಳ್ತಕ್ಕಂಥ ಮಾತಿನಿಂದ ಯಾರಿಗೆ ನೋವಾಗುತ್ತೆ, ಈ ಪ್ರಜ್ಞೆ ಭಾಳ ಮುಖ್ಯ. ಅವಮಾನ ಮಾಡೋಕ್ಕೆ ಯಾರೂ ಅಲ್ಲ. ನಾಳೆ ಉಪೇಂದ್ರನ ಮಗಳನ್ನೇ ಒಬ್ಬ ಹೊಲಗೇರಿಯಲ್ಲಿ ಬೆಳೆದಮ್ಮ ಮದುವೆ ಮಾಡ್ಕೋಬೋದು, ಲವ್ ಮಾಡ್ಕೋಬೋದು, ಎತ್ಕೊಂಡು ಹೋಗ್ಬೋದು. ತಡೆಯೋಕತ್ತದ? ನಾನೇ ಭಾಳಷ್ಟು ಮದುವೆಗಳಲ್ಲಿ ಭಾಗಿಯಾಗಿದ್ದೇನೆ. ಒಕ್ಕಲಿಗರು ಪ್ರೀತಿಯಿಂದ ದಲಿತರಿಗೆ ಹೆಣ್ಣು ಕೊಟ್ಟಿದ್ದಾರೆ. ವೈರಶೈವರು ಕೂಡ ಪ್ರೀತಿಯಿಂದ ದಲಿತರಿಗೆ ಹೆಣ್ಣು ಕೊಟ್ಟಿದ್ದಾರೆ. ಬ್ರಾಹ್ಮಣರು ಕೂಡ ಪ್ರೀತಿಯಿಂದ ದಲಿತರಿಗೆ ಹೆಣ್ಣು ಕೊಟ್ಟಿದ್ದಾರೆ. ಅಂಥ ಹೊಸ ಪರಂಪರೆ ನವ ಜಾಗೃತಿ ಬೆಳೀತಾ ಇರ್ತಕ್ಕಂಥ ಸಂದರ್ಭನ ನಾವು ಸ್ವಾಗತಿಸಬೇಕು. ಕೊಳಗೇರಿ ಒಲಗೇರಿ ಇತ್ಯಾದಿ ಪದಗಳನ್ನ ಬಳಸೋದು ಅವನ ವ್ಯಕ್ತಿತ್ವಕ್ಕೆ ಖಂಡಿತ ಧಕ್ಕೆ ತರುತ್ತೆ. ಜಾತಿ ಸೆನ್ಸ್ ಇಟ್ಕೊಂಡೇ ಮಾತಾಡಿದ್ದಾನೆ ಅಂತ. ನೂರಕ್ಕೆ ನೂರು ಜಾತಿ ಸೆನ್ಸ್ ಇಟ್ಕೊಂಡೇ ಮಾತಾಡೋದು ತಪ್ಪಿಕಬೇಡಿ. ಪುರುಷೋತ್ತಮ ಹುಟ್ಟಿರೋದು ಕೊಳಗೇರಿನಲ್ಲಿ, ತಿಂದಿರೋದು ಕೊಳಗೇರಿನಲ್ಲಿ, ಉದ್ಧಾರ ಆಗಿರೋದು ಕೊಳಗೇರಿನಲ್ಲಿ. ಸೊ ಇಂಥ ಸ್ಲಮ್ಮಲ್ಲಿ ಹುಟ್ಟು ಬೆಳೆದವನಿಗೆ ಒಂದು ಸಮುದಾಯದ ಮನಸ್ಸಿಗೆ ಘಾಸಿಯಾಗಂತ ಮಾತಾಡಬಾರ್ದು ಅಂತಕ್ಕಂಥ ಪ್ರಜ್ಞೆ ಕಾಡಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.